ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಸಾಕಷ್ಟು ಅಳೆದು ತೂಗಿ ಕೊನೆಗೂ ಕಾಂಗ್ರೆಸ್ ತನ್ನ ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಕೇವಲ ಖಾತೆ ಹಂಚಿಕೆ ಮಾತ್ರವಲ್ಲ, ಕೆಲವರ ಬಳಿ ಇದ್ದಂತಹ ಖಾತೆಗಳನ್ನ ಮತ್ತೊಬ್ಬರಿಗೆ ಹಂಚುವ ಮುಖಾಂತರ ಒಂದು ರೀತಿ ಕ್ಯಾಬಿನೆಟ್ ರೀಶಫಲ್ ಅಂತ ಹೇಳಬಹುದು. ಹಾಗಾಗಿ ಕೆಲವರಿಗೆ ಹೊಸ ಖಾತೆಗಳ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ, ಕೆಲವರ ಬಳಿ ಇದ್ದಂತಹ ಖಾತೆಗಳನ್ನ ಮತ್ತೋರ್ವರಿಗೆ ಹಂಚಿಕೆ ಕೂಡ ಮಾಡಲಾಗಿದೆ. ಪರಮೇಶ್ವರ್ ಕೈ ತಪ್ಪಿದೆ ಗೃಹ ಇಲಾಖೆ. ಡಿಕೆಶಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಕ್ಕಿದೆ. ಸಂಪುಟ ವಿಸ್ತರಣೆ ಆದ 6 ದಿನಗಳ ಬಳಿಕ ಕೊನೆಗೂ ಖಾತೆಗಳ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಪರಮೇಶ್ವರ್ ಅವರಿಗೆ ಕೈ ತಪ್ಪಿದೆ ಗೃಹ ಇಲಾಖೆ. ಡಿಕೆ ಶಿವಕುಮಾರ್ಗೆ ಹೆಚ್ಚುವರಿಯಾಗಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ದಕ್ಕಿದೆ. ಹಾಗಾದರೆ ಯಾರ್ಯಾರಿಗೆ ಯಾವ ಯಾವ ಖಾತೆ ಸಿಕ್ಕಿದೆ, ಯಾರು ಯಾವ ಖಾತೆಯನ್ನು ಕಳೆದುಕೊಂಡಿದ್ದಾರೆ, ಯಾರು ಯಾವ ಖಾತೆಯನ್ನು ಹೆಚ್ಚುವರಿಯಾಗಿ ಪಡ್ಕೊಂಡಿದ್ದಾರೆ, ಇದೆಲ್ಲವನ್ನು ಕೂಡ ನೋಡುವಂತಹ ಸಮಯ. ಡಾಕ್ಟರ್ ಜಿ ಪರಮೇಶ್ವರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂಥವರು ಈಗ ಗೃಹ ಖಾತೆಯನ್ನು ಕಳ್ಕೊಂಡಿದ್ದಾರೆ. ನೂತನವಾಗಿ ಎಂ ಬಿ ಪಾಟೀಲ್ ಅವರಿಗೆ ಆ ಗೃಹ ಇಲಾಖೆಯನ್ನು ಹಂಚಲಾಗಿದೆ. ಬಬಲೇಶ್ವರದ ಕ್ಷೇತ್ರದ ಶಾಸಕ ಎಂ ಬಿ ಪಾಟೀಲ್ ಈಗ ನೂತನ ಗೃಹ ಸಚಿವರಾಗಿದ್ದಾರೆ. ಇನ್ನು ಸಂಡೂರು ಕ್ಷೇತ್ರದ ಶಾಸಕರಾದಂತಹ ತುಕಾರಾಮ್ ಇವರಿಗೆ ವೈದ್ಯಕೀಯ ಶಿಕ್ಷಣ, ಇದು ಡಿ ಕೆ ಶಿವಕುಮಾರ್ ಅವರ ಬಳಿ ಇದ್ದಂತಹ ಖಾತೆ. ಆ ಖಾತೆಯನ್ನು ಈಗ ತುಕಾರಾಮ್ ಅವರಿಗೆ ನೀಡಲಾಗಿದೆ, ವೈದ್ಯಕೀಯ ಶಿಕ್ಷಣ ಸಂಡೂರು ಕ್ಷೇತ್ರದ ಶಾಸಕ ತುಕಾರಾಮ್ ಅವರಿಗೆ. ಹಾಗೆಯೇ ಉಳಿದಂತೆ ಬೇರೆ ಬೇರೆ ಶಾಸಕರಿಗೂ ಕೂಡ, ಬೇರೆ ಬೇರೆ ಸಚಿವರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅರಣ್ಯ ಖಾತೆಯನ್ನು ನೀಡಲಾಗಿದೆ. ಯಮಕನ ಮರಡಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದಂತಹವರು. ಶಂಕರ್ ಅವರ ಬಳಿ ಇದ್ದಂತಹ ಅರಣ್ಯ ಕ್ಷೇತ್ರ ಇದು. ಇನ್ನು ಪೌರಾಡಳಿತ ಖಾತೆಯನ್ನು ಸಿ ಎಸ್ ಶಿವಳ್ಳಿ ಅವರಿಗೆ ನೀಡಲಾಗಿದೆ, ಕುಂದಗೋಳ ಕ್ಷೇತ್ರದ ಶಾಸಕ ಆದಂಥವರು ಸಿ ಎಸ್ ಶಿವಳ್ಳಿ. ಇನ್ನು ಪಿ ಟಿ ಪರಮೇಶ್ವರ್ ನಾಯಕ್ ಅವರಿಗೆ ಮುಜರಾಯಿ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯನ್ನು ನೀಡಲಾಗಿದೆ. ಹೂವಿನ ಹಡಗಲಿ ಕ್ಷೇತ್ರ ಬಳ್ಳಾರಿ ಜಿಲ್ಲೆ, ಇಲ್ಲಿಂದ ಆಯ್ಕೆಯಾದಂತಹ ಪಿ ಟಿ ಪರಮೇಶ್ವರ್ ನಾಯಕ್ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಹಾಗೆಯೇ ಹೂವಿನ ಹಡಗಲಿ ಮತ್ತೊಂದು ಬಳ್ಳಾರಿಯ ಭಾಗದಿಂದ ಬಂದಿರತಕ್ಕಂಥವರು, ಬೀದರ್ನಿಂದ ಬಂದಂತಹ ರಹೀಂ ಖಾನ್ ಅವರಿಗೆ ಯುವಜನ ಸೇವೆ ಮತ್ತು ಕ್ರೀಡೆ ಇಲಾಖೆಯನ್ನು ಹಂಚಲಾಗಿದೆ. ರಹೀಂ ಖಾನ್ ಅವರಿಗೆ ಅಲ್ಪಸಂಖ್ಯಾತ ಖಾತೆಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದರ ಬದಲು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯನ್ನು ನೀಡಿದ್ದಾರೆ. ರಹೀಂ ಖಾನ್ ಬೀದರ್ ಭಾಗದಿಂದ ಗೆದ್ದು ಬಂದಂಥವರು. ಅಲ್ಪಸಂಖ್ಯಾತ ಕೋಟಾದಲ್ಲಿ ಇವರಿಗೆ ನೂತನ ಸಚಿವರಾಗಿ ಆಯ್ಕೆಯಾಗಿದ್ದರು. ಹೊಸಕೋಟೆಯ ಶಾಸಕ ಎಂ ಟಿ ಬಿ ನಾಗರಾಜ್ ಅವರಿಗೆ ನಿರೀಕ್ಷೆಯಂತೆ ವಸತಿ ಖಾತೆಯನ್ನು ನೀಡಲಾಗಿದೆ. ಎಂ ಟಿ ಬಿ ನಾಗರಾಜ್ ಈ ಬಾರಿ ನೂತನವಾಗಿ ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಂಥವರು. ಆರ್ ಬಿ ತಿಮ್ಮಾಪುರ್ ಮೇಲ್ಮನೆ ಸದಸ್ಯರು. ಇವರಿಗೆ ಸಕ್ಕರೆ, ಬಂದರು ಮತ್ತು ಜಲಸಾರಿಗೆ ಇಲಾಖೆಯನ್ನು ನೀಡಲಾಗಿದೆ. ಸಕ್ಕರೆ ಖಾತೆ ಕೆ ಜೆ ಜಾರ್ಜ್ ಬಳಿ ಇತ್ತು, ಅದನ್ನು ಈಗ ಆರ್ ಬಿ ತಿಮ್ಮಾಪುರ್ ಅವರಿಗೆ ನೀಡಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅನುಕೂಲ ಆಗಲಿ ಎನ್ನುವಂತಹ ಕಾರಣದಿಂದ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಐ ಟಿ ಬಿ ಟಿಯನ್ನು ಹೆಚ್ಚುವರಿಯಾಗಿ ಕೊಡಲಾಗಿದೆ. ಜೊತೆಗೆ ಕಾನೂನು ಸಂಸದೀಯ ಅಂದರೆ ಇದು ಕೃಷ್ಣ ಭೈರೇಗೌಡ ಅವರ ಬಳಿ ಇದ್ದಂತಹ ಇಲಾಖೆ, ಅದನ್ನು ಇವರಿಗೆ ವಹಿಸಲಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಮೊದಲೇ ಇತ್ತು, ಅದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ನೀಡಲಾಗಿದೆ. ಜಯಮಾಲಾ ಅವರ ಬಳಿ ಇತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅದನ್ನು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ. ಇವರ ಬಳಿ ಇದ್ದ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕಸಿದುಕೊಳ್ಳಲಾಗಿದೆ ಡಿ ಕೆ ಶಿವಕುಮಾರ್. ಎಸ್, ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿನ್ನ ನ್ಯೂಸ್ ಅಂದರೆ ಪಾಪ್.